ನಮಸ್ಕಾರ. ಕಳೆದ ಒಂದೂವರೆ ತಿಂಗಳದ ಕೃಷಿ ಕರಾಳ ಕಾಯ್ದೆ ವಿರುದ್ಧ ರೈತರು, ನಮ್ಮ ಅನ್ನದಾತರು ಡೆಲ್ಲಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಸುಮಾರು 8 ಸಭೆಗಳನ್ನು ಕರೆಸಿ ಈ ಕಾಯ್ದೆ ಬಗ್ಗೆ ವಿಚಾರ ಮಾಡತಕ್ಕಂಥ ಪ್ರಸ್ತಾವನೆಯನ್ನು ಇಟ್ಟು ಆ ರೈತರನ್ನ ಗೋಳಾಡಿಸ್ತಾ ಇದ್ದಾರೆ. ರೈತರಿಗೆ ಅವರ ಒಕ್ಕಟ್ಟನ್ನ ಒಡಿಬೇಕು, ಅವರಿಗೆ ಬೇಜಾರು ತಂದು ಈ ಒಂದು ಸತ್ಯಾಗ್ರಹವನ್ನ ಮುರಿಬೇಕು ಅನ್ನತಕ್ಕಂಥ ನಿಯತದಿಂದ ಸರ್ಕಾರ ಈ ಕೆಲಸವನ್ನ ಮಾಡ್ತಾ ಇದೆ. ಈ ಬಂಡ ಬಿಜೆಪಿ ಸರ್ಕಾರ ಕೆಲವು ಕಾರ್ಪೊರೇಟ್ ಕಂಪನಿಗಳಿಗೆ ಅವರ ಹಿತವನ್ನ ಕಾಪಾಡಬೇಕು, ಅವರಿಗೆ ಶ್ರೀಮಂತರ ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅವರು ಈ ಎಲ್ಲಾ ಪ್ರಯತ್ನಗಳನ್ನ ರೈತರ ವಿರುದ್ಧ ನಡೆಸಿದ್ದಾರೆ. ತಿದ್ದುಪಡಿ ಕಾಯ್ದೆಗಳಲ್ಲಿ ಕನಿಷ್ಠ ಬೆಂಬಲದ ಬಗ್ಗೆ ಯಾವ ವಿಚಾರೂ ಕೂಡ ಇಲ್ಲ. ಮಂಡಿ ಮಾರ್ಕೆಟ್ಗಳ ಬಗ್ಗೆ ಅದು ಮಾರಕವಾಗಿದೆ ಮತ್ತು ಒಪ್ಪಂದ ಕೃಷಿಯುತ ಅಪಾಯಕಾರಿ ಅಂಶಗಳು ಕೂಡ ಅದರಲ್ಲಿವೆ. ಇವೆಲ್ಲವೂ ರೈತರನ್ನು ಸ್ವಾವಲಂಬನದಿಂದ ಬಂಡವಾಳಶಾಹಿಗಳ ಗುಲಾಮರಾಗಿ ಮಾಡುವ ಹುನ್ನಾರ ಇದೆ. ಈ ಕಾಯ್ದೆ ವಿರುದ್ಧ ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲವಾಗಿ ನಿಂತಿದೆ. ಈ ಕರಾಳ ಕಾಯ್ದೆ ಹಿಂಪಡೆಯಲು ರಾಷ್ಟ್ರಪತಿಗಳಿಗೆ ಮನವಿ ಮಾಡಲು ಇದೇ 20ರಂದು ರಾಜಭವನ್ ಚಲೋ ಹಮ್ಮಿಕೊಳ್ಳಲಾಗಿದೆ. ರೈತರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹೀಗಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಾರ್ವಜನಿಕರು ಈ ಒಂದು 20ನೇ ತಾರೀಕಿನ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು, ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತೇನೆ. ಮತ್ತು ಎಲ್ಲರೂ ಸೇರಿ ರೈತರನ್ನು ರಕ್ಷಿಸೋಣ, ದೇಶ ಉಳಿಸೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಜೈ ಹಿಂದ್.